ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ರೋಮನ್ ರೈನ್ಸ್ ಅವರ ಬಗ್ಗೆ ಒಂದು ಅಪ್ಡೇಟ್ ಇದೆ ಅದ್ರ ಬಗ್ಗೆ ಮಾತಾಡೋಣ ಆ್ಯಂಡ್ ಮಂಡೆ ನೈಟ್ ರಾಲಿ ಒಂದು ಬಾಚ್ ಆಗಿದೆ ಅಂತ ಹೇಳ್ಬೋದು ಆ್ಯಂಡ್ ಅದು ಬಾಚ್ ಅಂತ ಹೇಳೋಕ್ಕಲ್ಲ ಎಕ್ಸ್ಪೋಸ್ ಆಗಿದೆ ಅಂತ ಹೇಳ್ಬೋದು ಅದೇನು ಅಂತ ತಿಳಿಸ್ಕೊಡ್ತೀನಿ ಹಾಗೆ ನಮ್ಮ ಯು ಎಫ್ ಸಿಯಿಂದ ಒಬ್ಬ ಸೂಪರ್ ಸ್ಟಾರ್ ಡಬ್ಲ್ಯೂಡಬ್ಲ್ಯೂಗೆ ಬರ್ಬೋದು ಅಂತ ಅವರು ಹೇಳಿದ್ದಾರೆ ಸೊ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಆ್ಯಂಡ್ ಅಪ್ಡೇಟ್ಗಳಿಂದ ತುಂಬಿರುತ್ತೆ ನೀವೇನು ಮಾಡಬೇಕು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಫುಲ್ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ನಮ್ಮ ಮೊದಲನೇ ಅಪ್ಡೇಟ್ ಕಡೆ ಬರೋದಾದರೆ ನಿಮಗೆ ನಾನು ಮೊದಲೇ ಹೇಳಿದ್ದೆ ಮನಿಯಿಂದ ಬ್ಯಾಂಕ್ ನಡೆದಾದ್ಮೇಲೆ ಯು ಎಫ್ ಸಿ ಅನ್ನೋ ಒಂದು ಶೋಗೆ ಡಬ್ಲ್ಯೂ ಡಬ್ಲ್ಯೂ ವಿನ್ಸ್ ಮಿಕ್ಮ್ಯಾನು ಆ್ಯಂಡ್ ಸ್ಟೆಫ್ನಿ ಮಿಕ್ಮ್ಯಾನು ಟ್ರಿಪಲ್ ಎಚ್ ಆ್ಯಂಡ್ ಫ್ಯಾಟ್ ಮ್ಯಾಕಾಫಿ ಅವರು ಹೋಗಿದ್ದಾರೆ ಅಂತ ಎಸ್ ಗೈಸ್ ಅಲ್ಲೇ ನಮ್ಮ ಇಸ್ರೇಲ್ ಎಡಿಸನ್ ಅವರು ನಮ್ಮ ಅಂಡರ್ಟೇಕರ್ ಥರ ಒಂದು ಟ್ರಿಬ್ಯೂಟ್ನ ಕೂಡ ಕೊಡ್ತಾರೆ ಎಸ್ ಈಗ ಅವರೇ ಹೇಳಿದ್ದಾರೆ ಒಂದು ಇಂಟರ್ವ್ಯೂವಲ್ಲಿ ನಾನು ಫ್ಯೂಚರಲ್ಲಿ ಡಬ್ಲ್ಯೂ ಡಬ್ಲ್ಯೂಗೆ ಹೋಗೋ ಎಲ್ಲ ಪ್ಲ್ಯಾನ್ಸ್ಗಳಿದೆ ನಾನು ಚಿಕ್ಕ ವಯಸ್ಸಿಂದ ಡಬ್ಲ್ಯೂ ಡಬ್ಲ್ಯೂಯ ದೊಡ್ಡ ಅಭಿಮಾನಿ ಆ್ಯಂಡ್ ನಾನು ಫ್ಯೂಚರಲ್ಲಿ ಹೋಗ್ತೀನಿ ಅಂತ ಇಸ್ರೇಲ್ ಎಡಿಸನ್ ಅವರು ಹೇಳಿದ್ದಾರೆ ನಾನು ಇಲ್ಲಿ ಹೆಸರನ್ನ ನೇಮ್ನ ಸರಿಯಾಗಿ ಪ್ರೊನೌನ್ಸ್ ಮಾಡಲಿಲ್ಲ ಅಂದರೆ ಸಾರಿ ಇಸ್ರೇಲ್ ಎಡಿಸನ್ ಅವರ ಪ್ರಕಾರ ಅವರು ಫ್ಯೂಚರಲ್ಲಿ ಡಬ್ಲ್ಯೂ ಡಬ್ಲ್ಯೂಗೆ ಬರ್ತಾರೆ ಅಂತ ಹೇಳಿದ್ದಾರೆ ಎಸ್ ಬರಬೇಕು ಗೈಸ್ ಯು ಎಫ್ ಸಿಯಿಂದ ಬಂದರೆ ಟ್ಯಾಲೆಂಟ್ಸ್ಗಳು ನಮ್ಮ ಬ್ರಾಕ್ ಲೆಸ್ನರ್ ಥರ ಇರ್ತಾರೆ ಆ್ಯಂಡ್ ರಾಂಡಾ ರೋಜಿ ಥರ ಇರ್ತಾರೆ ಇವ್ರು ಹೇಗಿರ್ತಾರೆ ಅಂತ ನೋಡೋಣ ಆ್ಯಂಡ್ ಡಬ್ಲ್ಯೂ ಡಬ್ಲ್ಯೂ ಕೂಡ ಇವ್ರನ್ನ ಪಕ್ಕಾ ಖಂಡಿತವಾಗ್ಲಿ ಅವ್ರು ಬರ್ತಾರೆ ಅಂತ ಹೇಳಿದ್ರೆ ಪಕ್ಕಾ ಬುಕ್ ಮಾಡೇ ಮಾಡುತ್ತೆ ಫ್ಯೂಚರಲ್ಲಿ ಇಸ್ರೇಲ್ ಎಡಿಸನ್ ಅವರು ಡಬ್ಲ್ಯೂ ಡಬ್ಲ್ಯೂಯಲ್ಲಿ ಕಾಣಿಸ್ಕೋಬೋದು ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದರೆ ನೀವೆಲ್ಲ ಮಂಡೆ ನೈಟ್ ರಾನ್ ನೋಡಿದ್ರೆ ಅಂದರೆ ಮೈನ್ ಇವೆಂಟಲ್ಲಿ ಆಸ್ಕಾ ವರ್ಸಸ್ ಬೆಕ್ಕಿ ಲಿಂಚ್ ಅವರ ನಡುವೆ ನೋ ಹೋಲ್ಡ್ಸ್ ಬಾರ್ ಮ್ಯಾಚ್ ನಡೆಯುತ್ತೆ ಮ್ಯಾಚ್ ಅಂತೂ ಅದ್ಭುತವಾಗಿತ್ತು ನಮ್ಮ ಬೆಕ್ಕಿ ಲಿಂಚ್ ಅವರು ಫೈನಲಿ ಗೆದ್ರು ಆ್ಯಂಡ್ ಅವರ ಮೊಮೆಂಟಮ್ನ ಪಡ್ಕೋತಾರೆ ಅಂತ ಹೇಳ್ಬೋದು ಎಸ್ ಗೈಸ್ ಮ್ಯಾಚ್ ಮುಗಿದ್ಮೇಲೆ ಅವರು ತಮ್ಮ ಅದು ಟಾಪ್ ರೋಪ್ ಮೇಲಿಂದ ಫಿನಿಷರ್ನ ಹಾಕಿರ್ತಾರಲ್ಲ ಅದೆಲ್ಲ ಟೇಬಲ್ ಮೇಲೆ ಫಿನಿಷರ್ ಆಗ್ತಾರೆ ಫಿನಿಷರ್ ಆಗಿ ಪಿನ್ ಆದಮೇಲೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ಅವರಿಗವರೇ ಚೆಕ್ನ ಮಾಡ್ಕೋತಾ ಇದ್ದಾರೆ ಆ್ಯಂಡ್ ನಮ್ಮ ಬೆಕ್ಕಿ ಲಿಂಚ್ ಅವರು ಆಸ್ಕನ ಚೆಕ್ ಮಾಡಿದ್ರೆ ನಮ್ಮ ಆಸ್ಕಾ ಅವರು ಬೆಕ್ಕಿ ಲಿಂಚ್ನ ಚೆಕ್ ಮಾಡ್ತಾ ಇದ್ದಾರೆ ಗೈಸ್ ಏ ಯಾರು ಕೂಡ ಆ ಥರ ಅಂತ ಅನ್ಕೋಬೇಡಿ ಇದು ಬೆಸ್ಟ್ ನೀನು ಸರಿಯಾಗಿದೆಯಾ ಅಂತ ಚೆಕ್ ಮಾಡ್ತಾ ಇರೋದಷ್ಟೇ ಬಟ್ ಅದು ವಿಯರ್ಡಾಗಿ ಕಾಣಿಸ್ತಾ ಇದೆ ಆ್ಯಂಡ್ ಎಲ್ಲ ಕಡೆ ಟ್ರೋಲ್ಗೆ ಒಳಗಾಗ್ತಾ ಇದೆ ಅಂತ ಹೇಳ್ಬೋದು ಎಕ್ಸ್ಪೋಸ್ ಆಗಿದೆ ಡಬ್ಲ್ಯೂ ಡಬ್ಲ್ಯೂ ಅಂತ ಅಲ್ಲಿ ಹೇಳ್ಬೋದು ನಿಮ್ಗೇನು ಅನಿಸುತ್ತೆ ಈ ಮೂಮೆಂಟ್ನ ನೀವೇನಾದರೂ ಮಂಡೆ ನೈಟ್ರಲ್ಲಿ ಗಮನ ಇಟ್ಟು ನೋಡಿದ್ರೋ ಇಲ್ವೋ ಅಂತ ಕಮೆಂಟ್ ಮಾಡಿ ಗೈಸ್ ಮಂಡೆ ನೈಟ್ ರಾ ಬಗ್ಗೆ ಮಾತಾಡ್ತಿದ್ರೆ ಅಲ್ಲೇ ಡಬ್ಲ್ಯೂ ಡಬ್ಲ್ಯೂ ಕೂಡ ಒಂದು ಅಫಿಷಿಯಲ್ ನ್ಯೂಸ್ನ ಕೊಡುತ್ತೆ ಅಂತ ಹೇಳ್ಬೋದು ಎಸ್ ಬರ್ತಾ ಇರೋ ಸ್ಮ್ಯಾಕ್ ಡೌನ್ಗೆ ನಮ್ಮ ರೋಮನ್ ರೈನ್ಸ್ ಅವರು ಬರ್ತಾ ಇದ್ದಾರಂತೆ ಅಂತ ಇದು ಡಬ್ಲ್ಯೂ ಡಬ್ಲ್ಯೂನೇ ಅಫಿಷಿಯಲ್ ಆಗಿ ಹೇಳಿದೆ ಮಂಡೆ ನೈಟ್ ರಾಲಿ ನಾನಂತೂ ಸಖತ್ ಎಕ್ಸೈಟಿಂಗ್ ಆಗಿದ್ದೀನಿ ರೋಮನ್ ರೈನ್ಸ್ ಅವರು ಒಂದು ಪ್ರೋಮೋನ ಕಟ್ ಮಾಡ್ತಾರಂತೆ ಬ್ರಾಕ್ ಲೆಸ್ನರ್ ಅವರ ವಿರುದ್ಧ ಸೊ ನೋಡೋಣ ಏನು ಪ್ರೋಮೋನ ಕಟ್ ಮಾಡ್ತಾರೆ ಆ್ಯಂಡ್ ಏನು ಹೇಳ್ತಾರೆ ಅಂತ ಅವ್ರು ಏನು ಹೇಳಲಿ ಬಿಡಲಿ ಅವರು ಮೊದಲು ಹೋಗಬೇಕಾದ್ರೆ ಹೇಳೋದು ಒಂದೇ ವರ್ಡು ಅಕ್ನಾಲೆಜ್ ಮೀ ಅಂತ ಸೊ ನೋಡೋಣ ನಾಳೆ ಅಲ್ಲ ಶನಿವಾರ ನಮ್ಮ ರೋಮಾಂಧ್ರ ಆ್ಯಂಡ್ ಸ್ಟ್ರೈಬಲ್ ಚೀಫ್ ಅವರು ಬರ್ತಾ ಇದ್ದಾರೆ ಪ್ರಾಬಬ್ಲಿ ಬ್ರಾಕ್ ಲೆಸ್ನರ್ ಅವರು ಬರಲ್ಲ ಅಂತ ಅನಿಸುತ್ತೆ ಎಸ್ ಅವರು ಬುಕ್ ಕೂಡ ಆಗಿಲ್ಲ ನೋಡೋಣ ಬಂದರೆ ಶಾಕ್ ಅಂತ ಸಖತ್ ಆಗ್ತೀನಿ ನಾನಂತೂ ಬಟ್ ರೋಮನ್ ರೈನ್ಸ್ ಅವ್ರು ಬರ್ತಾ ಇದ್ರಲ್ಲ ಸಾಕು ನೋಡೋಣ ಈ ಸತಿ ಸ್ಮ್ಯಾಕ್ ಡೌನ್ ಹೇಗಿರುತ್ತೆ ಅಂತ ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದರೆ ಪ್ರಾಬಬ್ಲಿ ನಮ್ಮ ರೋಮನ್ ರೈನ್ಸ್ ಆ್ಯಂಡ್ ಬ್ರಾಕ್ ಲೆಸ್ನರ್ ಅವರ ಮ್ಯಾಚು ಇದು ಲಾಸ್ಟ್ ಟೈಮ್ ಆಗ್ಬೋದು ಎಸ್ ಡಬ್ಲ್ಯೂ ಡಬ್ಲ್ಯೂ ಕೂಡ ಟ್ವೀಟ್ ಮಾಡಿ ತಿಳಿಸಿದೆ ನೀವಿಲ್ಲಿ ನೋಡ್ತಾ ಇರ್ಬೋದು ಒನ್ ಲಾಸ್ಟ್ ಟೈಮ್ ಒನ್ ಲಾಸ್ಟ್ ಮ್ಯಾಚ್ ಲಾಸ್ಟ್ ಮ್ಯಾನ್ ಸ್ಟ್ಯಾಂಡಿಂಗ್ ಅಂತ ಎಸ್ ಲಾಸ್ಟ್ ಟೈಮಲ್ಲಿ ಲಾಸ್ಟ್ ಮ್ಯಾನ್ ಸ್ಟ್ಯಾಂಡಿಂಗ್ ಮ್ಯಾಚ್ ನಾ ಡಬ್ಲ್ಯೂ ಡಬ್ಲ್ಯೂ ಬುಕ್ ಮಾಡ್ತಾ ಇದೆ ಅಂತ ಅನ್ಸುತ್ತೆ ಎಸ್ ನನಗೂ ಇದು ಈ ಮ್ಯಾಚು ಈ ಮುಂದೆ ನಡಿಬೇಕು ಅಂತ ಅನ್ಸುತ್ತೆ ಮೋಸ್ಟ್ಲಿ ನಡಿಬಹುದು ಅಂತ ಅನ್ಸುತ್ತೆ ಎಸ್ ಇವರಿಬ್ಬರ ನಡುವೆ ಸುಮಾರು ರೈವಲ್ರಿಗಳು ನಡೆದಿದೆ ಆ್ಯಂಡ್ ಅದ್ಭುತವಾದ ಮ್ಯಾಚ್ಗಳನ್ನು ಕೂಡ ಡಿಲಿವರ್ ಮಾಡಿದ್ದಾರೆ ಅಂತ ಹೇಳ್ಬೋದು ಇಬ್ಬರುಗಳು ಸೇರಿಕೊಂಡು ಆ್ಯಂಡ್ ಈ ಮ್ಯಾಚ್ ಮುಂದೇನೂ ಆಗುತ್ತೆ ಇದೇ ಲಾಸ್ಟ್ ಮ್ಯಾಚು ಅಂತ ಅನ್ಕೋಬಿಡಿ ಡಬ್ಲ್ಯೂ ಡಬ್ಲ್ಯೂಇಲಿ ಸ್ಟೋರಿ ಲೈನ್ ಪ್ರಕಾರ ಬುಕ್ ಮಾಡ್ತಾ ಇದೆ ಆ್ಯಂಡ್ ಫ್ಯೂಚರಲ್ಲಿ ಮುಂದೆ ಆಗ್ಬೋದು ಇನ್ನೊಂದು ಮ್ಯಾಚು ಅಥವಾ ಇನ್ನೆರಡು ಮ್ಯಾಚ್ ಆಗ್ಬೋದು ಅಂತ ಅನ್ಸುತ್ತೆ ನಿಮ್ಗೇನಿಸುತ್ತೆ ಇದೇ ಲಾಸ್ಟ್ ಮ್ಯಾಚ ಆ್ಯಂಡ್ ಈ ಮ್ಯಾಚಲ್ಲಿ ಯಾರು ಗೆಲ್ತಾರೆ ಅಂತ ಕಮೆಂಟ್ ಮಾಡಿ ಗೈಸ್ ನಮ್ಮ ನೆಕ್ಸ್ಟ್ ಆ್ಯಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದರೆ ಡಬ್ಲ್ಯೂ ಡಬ್ಲ್ಯೂ ಮತ್ತೆ ತಮ್ಮ ಟ್ವಿಟರ್ ಅಕೌಂಟಲ್ಲಿ ಒಂದು ಪೋಸ್ಟ್ನ ಹಾಕಿದೆ ನೀವಿಲ್ಲಿ ನೋಡ್ತಾ ಇರ್ಬೋದು ಪ್ರೆಡಿಕ್ಟ್ ದ ಎಂಡಿಂಗ್ ಆಫ್ ಸಮರ್ ಸ್ಲ್ಯಾಮ್ ಅಂತ ಎಸ್ ಇದ್ರ ಪ್ರಕಾರ ಡಬ್ಲ್ಯೂ ಡಬ್ಲ್ಯೂ ಒಂದು ನಾವು ಯಾರು ಪ್ರೆಡಿಕ್ಷನ್ನೇ ಮಾಡದೇ ಇರೋವಂಥ ಒಂದು ಎಂಡಿಂಗ್ನ ತಗೊಬರ್ತಂತೆ ಡಬ್ಲ್ಯೂ ಡಬ್ಲ್ಯೂ ಸಮ್ಮರ್ ಸ್ಲ್ಯಾಮಲ್ಲಿ ಎಸ್ ಸುಮಾರು ಥರ ಎಂಡಿಂಗ್ ಆಗ್ಬೋದು ಗೈಸ್ ಸಮ್ಮರ್ ಸ್ಲ್ಯಾಮಲ್ಲಿ ನಮ್ಮ ರೋಮನ್ ರೈನ್ಸ್ ಗೆಲ್ಬೋದು ಬ್ರಾಕ್ ಲೆಸ್ನರ್ ಅವ್ರು ಗೆಲ್ಬೋದು ಥಿಯರಿ ಕ್ಯಾಶಿನ್ ಆಗ್ಬೋದು ರೋಮನ್ ರೈನ್ಸ್ ಅವ್ರ ಮೇಲೆ ಸುಮಾರು ಯಾವ ಎಷ್ಟು ಪ್ರಿಡಿಕ್ಷನ್ ಮಾಡ್ಬೋದು ಅಂದರೆ ಈ ಮ್ಯಾಚ್ ಮುಂದೆ ಒಂದು ಐದಾರಂತೂ ಪ್ರಿಡಿಕ್ಷನ್ಗಳು ಬಂದೇ ಬರ್ತವೆ ಅಂತ ಅನ್ಸುತ್ತೆ ಎಸ್ ನನ್ನ ಪ್ರಿಡಿಕ್ಷನ್ ವಿಡಿಯೋಗಳು ಕೂಡ ಬರುತ್ತೆ ಸಮ್ಮರ್ ಸ್ಲ್ಯಾಮ್ ಹತ್ರ ಬರ್ತಿದ್ದಂಗೆ ಈ ಮ್ಯಾಚಲ್ಲಿ ಏನೇನು ಆಗ್ಬೋದು ಅಂತ ನಾನು ಕೂಡ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅದಕ್ಕೋಸ್ಕರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್ ನಾವು ಇನ್ನೇನು 3000 ಸಬ್ಸ್ಕ್ರೈಬರ್ಗಳಿಗೆ ಬಹಳ ಹತ್ತಿರ ಇದ್ವಿ ಆ್ಯಂಡ್ ಪ್ಲೀಸ್ ಇನ್ನು ಯಾರ್ಯಾರು ಚಾನೆಲ್ನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಫುಲ್ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸೋಣ ಸೊ ಗಾಯ್ಸ್ ಬಾಯ್.